ಬಹುಶಃ ಈ ವಿಡಿಯೋ ನೋಡಿದರೆ ಕಸದಿಂದ ರಸ ಹಾಗೂ ಯಾವುದು ಕೀಳಲ್ಲ ಅನ್ನೋ ಎರಡು ಮಾತು ನೆನಪಿಗೆ ಬರುತ್ತದೆ. ಕಾರಣ ನಾವು ತುಂಬಾ ಸಾರಿ ಇದು ವೇಸ್ಟು, ಇದು ಕೆಲಸಕ್ಕೆ ಬಾರದ್ದು ಎಂದು ಬಿಸಾಕುತ್ತೇವೆ. ಆದರೆ ಕೆಲವೊಮ್ಮೆ ಅಂತಹ ವೇಸ್ಟ್ ವಸ್ತುಗಳೇ ನಮ್ಮ ಜೀವನವನ್ನು ಬದಲಾಯಿಸಬಲ್ಲವು ಅನ್ನೋ ಸೂಕ್ಷ್ಮ ಬುದ್ಧಿ ನಮಗೆ ಹೊಳೆಯೋದಿಲ್ಲ. ಅಂತಹದೇ ಒಂದು ಪ್ರಪಂಚ ಬೆರಗಾಗುವಂತಹ ಘಟನೆ ನಡೆದಿದೆ. ಬೇಡ ಎಂದು ಬಿಸಾಕಿದ ಮೊಬೈಲ್ ಕವರ್ಗೆ 1,18,00,000 ಸಿಗತ್ತೆ ಎಂದು ಯಾರಾದರೂ ಊಹಿಸಲು ಸಾಧ್ಯನಾ? ಹಾಗಾದ್ರೆ ಅದರಲ್ಲೇನಿದೆ ವಿಶೇಷ, ಅದು ಹೇಗಾಯಿತು ಎಂದು ನೋಡೋಣ ಬನ್ನಿ. ಜರ್ಮನಿ ದೇಶದ ಬಿಯಾಂಕಾ ಅನ್ನೋ 27 ವರ್ಷದ ಹುಡುಗಿ ನೀರಿನಲ್ಲಿ ನಿಂತು ಮೊಬೈಲ್ ಮೂಲಕ ಫೋಟೋ ತೆಗೆಯುತ್ತಿದ್ದಳು. ಆಗ ಆಕಸ್ಮಿಕವಾಗಿ ಮೊಬೈಲ್ ನೀರಿನೊಳಗೆ ಬಿದ್ದಿದೆ. ಇದರಿಂದ ಮೊಬೈಲ್ ಕವರ್ ಹಾಳಾಗಿ ಹೋಗಿತ್ತು. ಆಗ ಹೊಸ ಮೊಬೈಲ್ ಕವರ್ ತಗೊಂಡ ಬಿಯಾಂಕಾ ಹಾಳಾಗಿರುವ ಮೊಬೈಲ್ ಕವರ್ ಅನ್ನು ಬಿಸಾಕೋಣ ಎಂದು ಭಾವಿಸಿ ಒಂದು ಮೂಲೆಯಲ್ಲಿ ಇಟ್ಟಳು. ಆದರೆ ನಂತರ ಜ್ಞಾಪಕ ಬರದೆ ಅದನ್ನು ಬಿಸಾಕುವುದು ಮರೆತಳು. ಸುಮಾರು 3 ತಿಂಗಳ ನಂತರ ಬಿಸಾಕಬೇಕು ಎಂದು ಮೂಲೆಯಲ್ಲಿಟ್ಟಿದ್ದ ಮೊಬೈಲ್ ಕವರ್ ಬಿಯಾಂಕಾ ಕಣ್ಣಿಗೆ ಬಿತ್ತು. ಅದನ್ನು ಬಿಸಾಕೋಣ ಎಂದು ಕೈಗೆ ಎತ್ತಿಕೊಂಡಾಗ ಮೊಬೈಲ್ ಕವರ್ ಮೇಲೆ ವಿಚಿತ್ರ ಡಿಸೈನ್ ಆಗಿತ್ತು. ನೋಡಕ್ಕೆ ವಿಚಿತ್ರವಾಗಿದೆ ಎಂದು ಭಾವಿಸಿದ ಬಿಯಾಂಕಾ ತಮಾಷೆಗೆ ಇರಲಿ ಎಂದು ಅದರ ಫೋಟೋ ತೆಗೆದು ಇಬೇನಲ್ಲಿ ಪೋಸ್ಟ್ ಮಾಡಿದಳು. ಆಶ್ಚರ್ಯ ಅಂದ್ರೆ ಪೋಸ್ಟ್ ಮಾಡಿದ ಕೇವಲ 8 ಗಂಟೆಗೆ ಅನೇಕರು ಅದನ್ನು ಖರೀದಿ ಮಾಡಲು ಮುಂದೆ ಬಂದರು. ಅಷ್ಟೇ ಅಲ್ಲದೆ ಇನ್ನೊಂದು ಆಶ್ಚರ್ಯ ಅಂದ್ರೆ ಒಬ್ಬ ವ್ಯಕ್ತಿ ಅದನ್ನು 1,18,00,000 ಖರೀದಿ ಮಾಡುವುದಾಗಿ ಬಿಡ್ ಮಾಡಿದ್ದಾನೆ. ಮೊದಲು ಇದನ್ನು ನೋಡಿದ ಬಿಯಾಂಕಾಗೆ ನಂಬಿಕೆನೇ ಬರಲಿಲ್ಲ. ನಂತರ ಇದು ನಿಜ ಎಂದು ಗೊತ್ತಾಗಿ ಕುಣಿದು ಕುಪ್ಪಳಿಸಿದಳು. ಕೊನೆಗೆ ಒಂದು ದೊಡ್ಡ ನಿರ್ಧಾರ ಮಾಡಿದ ಬಿಯಾಂಕಾ ಈ ಹಣವನ್ನು ಸಮಾಜ ಸೇವೆಗೆ ಉಪಯೋಗಿಸಲು ನಿರ್ಧರಿಸಿದಳು. ಇದೇ ರೀತಿ ಕೆಲವು ದಿನಗಳ ಹಿಂದೆ ಮನೆಯಲ್ಲಿದ್ದ ವಿಚಿತ್ರ ಗಿಡವನ್ನು ಪೋಸ್ಟ್ ಮಾಡಿದ ನ್ಯೂಜಿಲೆಂಡ್ ವ್ಯಕ್ತಿ 4,500,000 ಗಳಿಸಿದ್ದರು. ಹಾಗಾಗಿ ಯಾವುದನ್ನು ವೇಸ್ಟ್ ಎಂದು ಭಾವಿಸದೆ ಅದು ವಿಚಿತ್ರ ಮತ್ತು ವಿಭಿನ್ನವಾಗಿದ್ರೆ ಒಂದು ಫೋಟೋ ತೆಗೆದು ಪೋಸ್ಟ್ ಮಾಡುವ ಮೂಲಕ ಪ್ರಪಂಚ ಜನರ ಮುಂದೆ ಇಟ್ಟರೆ ಅದು ಜೀವನವನ್ನೇ ಬದಲಾಯಿಸಬಲ್ಲ ವಸ್ತು ಆಗಬಹುದು. ವೇಸ್ಟ್ ಎಂದು ಭಾವಿಸಿದ ವಸ್ತುವಿನಿಂದ 1,18,00,000 ಬಂದರೂ ಅದನ್ನು ಮಜಾ ಮಾಡುವ ಮನಸ್ಸು ಮಾಡದೆ ಸಮಾಜ ಸೇವೆಗೆ ಬಳಸುವುದಕ್ಕೆ ಮುಂದಾದ ಬಿಯಾಂಕಾ ಒಳ್ಳೆಯ ವ್ಯಕ್ತಿತ್ವ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸ ಹೊಸ ಸುದ್ದಿಗಾಗಿ ಚಂದನವನಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್.